ありがとうございます。ನಮ್ಮ ಮೊಬೈಲ್ ಹಿಂದೆ ತೆಗಿರೋದು. ಓಂ ನಮಃ ಅಂತಾ ಕುಂಗಲಂ ನಮಃಯಾಮಿ. ಓಂ ಅಣ್ಣ ಇದ ಬೇಡ. ಓಂ ಯಾ ಫಲೇ ಯಾ ಫಲಾ ಪುಷ್ಪಾಯಾ ಸಮಸ್ತೇ ಸ್ವಾಮಿಗಳು ಒಂಚೂರು ಹಿಂದೆ ಬನ್ನಿ ಸರ್. ಆಯ್ತಪ್ಪ ಬ್ರಹ್ಮಣ್ಯ ಬ್ರಾಹ್ಮಣಾಯ ಜಗತ್ಪಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಓಂ ಯೋ ಬಾಂ ಸಂವೇದ ಪುಷ್ಪವಾನ್ ಪ್ರಜಾವಾನ್ ದಸಮಾನ್ ಭವತಿ. ಓಂ ಶೂನ್ಯ ಬ್ರಹ್ಮಣೋ ಪೂರ್ಣಂ ದಧಾತಿ ಅಭವ್ಯೋ ಜಾನೇತಿ ಏಕಧಾ ಬ್ರಹ್ಮಣ ಉಪಹರತಿ ಏಕಧೈವ ಜನಭಾನಾನುಪೇಜೋ ದಧಾತಿ ಸಂಧಾನಂದ ಸದಾನಂದಾಹಸಿ ಯಾದನೋ ಗೃಹ ಶಿಲಾನ್ಯಾಸವನ್ನು ಸನ್ಮಾನ್ಯ ಮುಖ್ಯಮಂತ್ರಿ ಅಮೃತ ಆಶ್ರಮದ ಅಧಿಕಾರಿ ಹೇಳ್ತಾರೆ. ಜಿಲ್ಲೆಯಲ್ಲಿ ಜನಸಂಕಲ್ಪ ಯಾತ್ರೆ ನಿಮಿತ್ತ ಬಂದಿದ್ದೇನೆ. ಸಿಪೆಟ್ ಯೋಜನೆ ನಮ್ಮ ಕೇಂದ್ರ ಸಚಿವರಾದಂತಹ ಕುಬಾ ಅವರ ನೇತೃತ್ವದಲ್ಲಿ ಇದೊಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ನಮ್ಮ ಬೀದರ್ ಜಿಲ್ಲೆಗೆ ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇರುವಂತಹದ್ದು ನಮ್ಮೆಲ್ಲರಿಗೂ ಕೂಡ ಬಹಳ ಸಂತೋಷ ಆಗಿದೆ. ಇದಕ್ಕೇನೆಲ್ಲ ಸಹಾಯ ಮಾಡಬೇಕು ರಾಜ್ಯ ಸರ್ಕಾರದಿಂದ ಕೂಡ ನಾವು ಮಾಡ್ತೀನಿ ಅಂತ ಬಜೆಟ್ ಅಲ್ಲಿ ಕೂಡ ಹೇಳಿದ್ದೇನೆ. ಆ ಪ್ರಕಾರ ಈ ಕೆಲಸ ಪ್ರಾರಂಭ ಆಗ್ತಾ ಇದೆ. ನಾನು ಕೇಂದ್ರದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರಿಗೆ, ನಮ್ಮ ಕುಬಾ ಅವರಿಗೆ ಮತ್ತು ಮನ್ಸುಖ್ ಮಾಂಡೇ ಅವರಿಗೆ ನಾನು ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಚ್ಛಿಸುತ್ತೇನೆ. ಇವತ್ತು ಸಂಕಲ್ಪ ಯಾತ್ರೆ ಅವರಾದ್ ಮತ್ತು ಅಹಮದಾಬಾದಲ್ಲಿ ನಾವು ಮಾಡ್ತಾ ಇದ್ದೀವಿ. ಬೃಹತ್ ಪ್ರಮಾಣದ ಜನ ಅಲ್ಲಿ ಸ್ಪಂದನೆಯನ್ನು ಮಾಡ್ತಾ ಇದ್ದಾರೆ. ಕಳೆದ ವಾರ ನಾವು ರಾಯಚೂರು, ಕೊಪ್ಪಳ, ವಿಜಯನಗರ ಮತ್ತು ಬಳ್ಳಾರಿಯಲ್ಲಿ ಅಲ್ಲಿನೂ ಕೂಡ ಜನಸಂಕಲ್ಪ ಯಾತ್ರೆ ಮಾಡಿದಾಗ ಅಭೂತಪೂರ್ವವಾಗಿರುವಂಥ ಒಂದು ಜನಬೆಂಬಲ ಸಿಗ್ತಾ ಇದೆ. ಜನಸಂಕಲ್ಪ ಯಾತ್ರೆಯಲ್ಲಿ ಬರುವಂಥ ಜನರ ಉತ್ಸಾಹವನ್ನು ನೋಡಿದಾಗ ಅದು ವಿಜಯ ಸಂಕಲ್ಪ ಯಾತ್ರೆಯಾಗಿ ಪರಿವರ್ತನೆ ಮಾಡುವ ಎಲ್ಲ ಲಕ್ಷಣಗಳಿದೆ, ಸಾಧ್ಯತೆ ಇದೆ ಮತ್ತು ನಮಗೆ ವಿಶ್ವಾಸ ಕೂಡ ಇದೆ. ಸಿದ್ದರಾಮಯ್ಯ ಅಂತಾರೆ ಸರ್, ಸಿದ್ದರಾಮಯ್ಯ ಅಂತಾರೆ ಜನಸಂಕಲ್ಪ ಯಾತ್ರೆಯಲ್ಲಿ ಸಿದ್ದರಾಮಯ್ಯ ಹೆಸರು ತಗೊಂಬೋದೆ 5 ನಿಮಿಷ ಭಾಷಣ ಮಾಡಿ ತೋರಿಸಿ ಅಂತಾರೆ. ಅಲ್ಲ, ಸಿದ್ದರಾಮಯ್ಯರ ಹೆಸರು ತಗೊಳ್ಳೋದನ್ನು ಮಾಡಿದ್ದೀವಿ, ಸಿದ್ದರಾಮಯ್ಯ ಹೆಸರು ತಗೊಂಡು ಮಾಡಿದೆ. ಯಾವಾಗ ನಾವು ಯಾರು ತಗೋಬೇಕು ಅನ್ನೋದು ಗೊತ್ತಿದೆ. ಅವರು RSS, BJP, ಬೊಮ್ಮಾಯಿ ಹೆಸರು ತಗೊಳ್ಳದ ಭಾಷಣ ಮಾಡಲಿ ನೋಡೋಣ. ನಾನು ಈಗಾಗಲೇ ಉತ್ತರ ಕೊಟ್ಟಿದ್ದೇನೆ ವಿಧಾನಸಭೆಯಲ್ಲಿ ಕೂಡ. ಉತ್ತರ ಸಹಜವಾಗಿ ಎಲ್ಲ ಸಮುದಾಯಗಳ ಆಶೋತ್ತರಗಳು ಹೆಚ್ಚಾಗಿದ್ದರಿಂದ ಎಲ್ಲರೂ ಎಜುಕೇಷನ್ ಎಂಪ್ಲಾಯ್ಮೆಂಟ್ ಅಲ್ಲಿ ಮುಂದೆ ಬರಬೇಕನ್ನುವಂಥ ದೃಷ್ಟಿಯಿಂದ ಬೇಡಿಕೆ ಇಟ್ಟಿದ್ದಾರೆ. ಏನೇ ಮಾಡಿದರೂ ಕೂಡ ಸಂವಿಧಾನ ಮತ್ತು ವಿವಿಧ ಕೋರ್ಟ್ ಆದೇಶಗಳಿಗೆ ಪ್ಲಸ್ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಅವರು ಎಲ್ಲ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಏನು ರಿಪೋರ್ಟ್ ಕೊಡ್ತಿದೆ ಅದರ ಆಧಾರದ ಮೇಲೆ ಹಲಾಲ್ ಮುಕ್ತ ದೀಪಾವಳಿ ಮಾಡಬೇಕಂತ ಒಂದು ಏನೋ ಒಂದು ಸಂಘಟನೆಗಳು ಅದ್ರ ಬಗ್ಗೆ ನಾವು ಏನು ಡೈರೆಕ್ಷನ್ ಇವ್ರಿಗೆ ಕೊಟ್ಟಿಲ್ಲ ನೋಡೋಣ. ಅದನ್ನ ಈಗಾಗಲೇ ನಿನ್ನೆ ಸೂಚನೆ ಕೊಟ್ಟಿದ್ದೇನೆ. ಕಾರ್ಪೊರೇಷನ್ ಕಮಿಷನರ್ ಕೂಡ ಭೇಟಿಯಾಗಿದ್ದಾರೆ.
ಅಲ್ಲಿ ಏನೇನಾಗಿದೆ, ಅದು ಹೆಂಗೆ ಸರಿ ಮಾಡಿಸ್ಬೇಕು ಅನ್ನೋದು ಬಂದಾಗ ಪೊಲೀಸರಿಗೂ ಹೇಳಿದ್ದೀನಿ ಯಾವ ಕಾರಣಕ್ಕಾಗಿ ಡೆತ್ ಆಗಿದೆ ಅನ್ನೋದನ್ನ. ಅವರು ಕಂಪ್ಲೇಂಟ್ ಏನಿದೆ ಅದನ್ನು ಸ್ವಲ್ಪ ಇನ್ಕ್ವೈರಿ ಮಾಡಿ ಹೇಳಿ ಅಂತ ಹೇಳಿದ್ದೀನಿ. ಬಂದ ತಕ್ಷಣವೇ ಯಾರ್ಯಾರು ತಪ್ಪಿಸ್ತಿದ್ದಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋ ಕೂಡ ಸೂಚನೆ ಕೊಟ್ಟಿದ್ದೀನಿ. ಈಗ ರಸ್ತೆಗೊಂದು ಮುಚ್ಚಿಬಿಡೋಗಿದ್ದಾರೆ, ಅಡ್ಡಾದಿದ್ಯಾಗಿ ಮುಚ್ಚಿಬಿಡೋಗಿದ್ದಾರೆ, ಕಿತ್ಕೊಂಡು ಬರಲ್ಲ. ಅದನ್ನು ನಾನು ಅಬ್ಸರ್ವ್ ಮಾಡಿದ್ದೀನಿ, ಅದನ್ನು ಮತ್ತೆ ಮಾಡಕ್ಕೆ ಹೇಳ್ತೀನಿ, ಇವನ್ನ ಮಾತಾಡ್ತೀನಿ. ಪ್ರಶ್ನೆ ಆದಲ್ಲ ಇದು ಯಾವ ಕಾರಣಕ್ಕಾಗಿ ಆಗಿದೆ ಅನ್ನೋದು ಬಹಳ ಮುಖ್ಯ ಇದೆ. ಅದನ್ನ ಪೊಲೀಸರಿಗೆ ನಾನು ರಿಪೋರ್ಟ್ ಕೊಡಕ್ಕೆ ಹೇಳಿದ್ದೆ. ಪೊಲೀಸರಿಂದ ವರದಿ ಕೇಳಿದ್ದಾರೆ ಸರ್ ಮಹಿಳೆ ಸಾವಿನ ಬಗ್ಗೆ. ಅದ್ರ ಬಗ್ಗೆ ಅವ್ರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಪ್ರಿಲಿಮಿನರಿ ತನಿಖೆ ಮಾಡಿ ಏನಾಗಿದೆ ಅನ್ನೋದನ್ನು ನಾನು ಹೇಳಿ ಅಂತ ಹೇಳಿದ್ದೆ. ನಿರ್ಮಲಾನಂದ ಶ್ರೀಗಳ ಹೇಳಿಕೆ ಸರ್ 100% ನಾನು ಆಗಲೇ ಉತ್ತರ ಕೊಟ್ಟಿದ್ದೀನಿ ಅಸೆಂಬ್ಲಿಯಲ್ಲಿ. ಎಲ್ಲ ಸಮುದಾಯಗಳಿಗೆ ಅಸೋಸಿಯೇಷನ್ ಜಾಸ್ತಿ ಇದೆ, ಕೇಳೋದ್ರಲ್ಲಿ ತಪ್ಪಿಲ್ಲ. ಆದರೆ ಅದನ್ನ ಏನೇ ಮಾಡಿದರೂ ಕೂಡ ಕಾನೂನು ಚೌಕಟ್ಟು, ಬೇರೆ ಬೇರೆ ಜಜ್ಮೆಂಟ್ಗಳಿದ್ದಾವೆ ಮತ್ತು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇದೆ, ಅವೆಲ್ಲ ಆಧಾರದ ಮೇಲೆ ಮಾಡಬೇಕಾಗ್ತದೆ. ಅವನ್ನ ಅವರ ಅವೆಲ್ಲ ರಿಪೋರ್ಟ್ಗಳ ಆಧಾರದ ಮೇಲೆ ಮುಂದಿನ ಕ್ರಮಗಳನ್ನು ತೆಗೆದುಕೊಂಡು. ರಮೇಶ್ ಜಾರಕಿಹೊಳಿ ಅವರು ಪಕ್ಷ ಬಿಡ್ತೀನಿ ಅಂತ ಹೇಳಿದ್ರೆ ಎಚ್ಚರಿಕೆ ಕೊಟ್ಟಿದ್ದಾರೆ ಅಂತ. ಪಾಪ ಅವರು ಕ್ಷೇತ್ರದ ಕೆಲಸಕ್ಕಾಗಿ ಬಂದಿದ್ರು, ಅವರು ಕ್ಷೇತ್ರದ ಹಲವಾರು ಆರ್ ಡಿ ಪಿ ಆರ್ ಮತ್ತು ಪಿ ಡಬ್ಲ್ಯೂ ಡಿ ರಸ್ತೆಗಳ ಬಗ್ಗೆ ಬಂದಿದ್ರು, ಅದು ಮನವಿಯನ್ನು ಕೊಟ್ಟಿದ್ರು. ಸರ್, ಅರುಣ್ ಸಿಂಗ್ ಸಂಪುಟ ವಿಸ್ತರಣೆ ಸದ್ಯದಲ್ಲೇ ಆಗುತ್ತೆ ಅಂತ ಹೇಳಿದ್ರು ಸರ್. ತಾವು ಮುಖ್ಯಮಂತ್ರಿ ಆಗಿರೋ ತಮಗೆ ಪರಮಾಧಿಕಾರ ಇಲ್ಲ, ದೆಹಲಿಗೆ ಯಾವಾಗ ಹೋಗ್ತೀರಾ? ದೆಹಲಿಗೆ ನಾನು ಅದೇ ಈ ವಾರ ಈ ಜನಸಂಕಲ್ಪ ಯಾತ್ರೆ ಮಧ್ಯದಲ್ಲೇ ಸಮಯ ಕೇಳಿದ್ದೇನೆ. ಅವರು ಕೊಟ್ಟ ತಕ್ಷಣವೇ ಈ ವಾರದಲ್ಲಿ ಹೋಗುವಂಥ ವಿಚಾರ ನಾನು.